ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಚಾನಲಲ್ಲಿ ಸೂಪರ್ ಟೇಸ್ಟಿಯಾಗಿ ಖರ್ಜೂರದಿಂದ ಕೇಕ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಇದರಲ್ಲಿ ನೀರು ಆ್ಯಡ್ ಮಾಡ್ಕೊಳ್ಳಿ, ಒಂದು ಹಾಫ್ ಕಪ್. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದರಲ್ಲಿ ಒಂದು 12-14 ಖರ್ಜೂರನ ಈ ಥರ ಸೀಡ್ ತಗೊಂಬಿಟ್ಟು ಆ್ಯಡ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡು ಒಂದು ಎಗ್ ತಗೊಳ್ಳಿ. ನೀವು ಒಂದು ಎಗ್ ಬದಲಿಗೆ ಒಂದು 1/4 ಕಪ್ ಮೊಸರು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಎಗ್ ಸ್ಮೆಲ್ ಅನ್ನೋದು ಬರಲ್ಲ. ಇವಾಗ ಇದರಲ್ಲಿ 3 ಟೇಬಲ್ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಖರ್ಜೂರದಲ್ಲಿ ಆಲ್ರೆಡಿ ಸ್ವೀಟ್ನೆಸ್ ಇರುತ್ತೆ, ಅದಕ್ಕೆ 3 ಟೇಬಲ್ ಸ್ಪೂನ್ ಸಾಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಖರ್ಜೂರ ಅನ್ನೋದು ಕಂಪ್ಲೀಟಾಗಿ ಕುಕ್ ಆಗಿದೆ. ಇವಾಗ ಈ ಮಿಕ್ಸ್ಚರ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಖರ್ಜೂರನ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಇದನ್ನು ಫೈನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ನೋಡಿ, ಈ ಥರ ಫೈನಾಗಿ ಆಗಬೇಕು. ಇವಾಗ ಒಂದು ಬೌಲಲ್ಲಿ ಒಂದು ಸ್ಲೀವ್ ಇಟ್ಕೊಂಡು ಇದ್ರ ಮೇಲೆ 3/4 ಕಪ್ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. 1 teaspoon ಬೇಕಿಂಗ್ ಪೌಡರ್, 1/2 teaspoon ಬೇಕಿಂಗ್ ಸೋಡಾ, ಚಿಟಿಕೆ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಸ್ಲೀವ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರುವ ಹಿಟ್ಟನ್ನು ಹೊರಗೆ ತಕ್ಕೊಂಬಿಡಿ. ಇವಾಗ ಇದರಲ್ಲಿ ಖರ್ಜೂರ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಇದರಲ್ಲಿ ಖರ್ಜೂರ ಕುಕ್ ಮಾಡಿದ ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು. ಇವಾಗ ಒಂದು ಅಲ್ಯೂಮಿನಿಯಂ ಬೌಲ್ ಆದರೂ ಅಥವಾ ಒಂದು ಕೇಕ್ ಟಿನ್ ಆದರೂ ತಗೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದರ ಮೇಲೆ 1/2 teaspoon ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಂಡು ಈ ಥರ ಡಸ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರುವ ಮೈದಾ ಹಿಟ್ಟನ್ನು ತಕ್ಕೊಂಬಿಡಿ. ಇವಾಗ ಇದರಲ್ಲಿ ಕೇಕ್ ಬ್ಯಾಟರ್ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಖರ್ಜೂರ ಪೀಸಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು ಇದರಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಪ್ರೀ ಹೀಟಿಗೆ ಬಿಡಿ. ಪ್ರೀ ಹೀಟ್ ಆದ ನಂತರ ಕೇಕ್ ಟಿನ್ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 25-30 ನಿಮಿಷ ಬೇಕ್ ಮಾಡ್ಕೋಬೇಕು. ನನಗಿಲ್ಲಿ 25 ಮಿನಿಟ್ಸ್ ಸಾಕಾಗಿದೆ. ಚೆಕ್ ಮಾಡೋಣ. ಒಂದು ಟೂತ್ ಪಿಕ್ ತಗೊಂಡು ಇದ್ರ ಮಧ್ಯೆ ಈ ಥರ ಇನ್ಸರ್ಟ್ ಮಾಡಿದರೆ ಇದಕ್ಕೆ ಕ್ಲೀನಾಗಿ ಬಂದರೆ ಬೇಕಾಗಿದೆ ಅಂತ. ಕ್ಲೀನಾಗಿ ಬಂದಿದೆ. ಇವಾಗ ಹೊರಗೆ ತಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋಗಿ ಬಿಡಬೇಕು. ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಒಂದು ನೈಫ್ ತಗೊಂಡು ಇದರ ಎಡ್ಜಸ್ ಸ್ಕ್ರ್ಯಾಪ್ ಮಾಡ್ಕೊಳ್ಳಿ. ಇದನ್ನು ಒಂದು ಪ್ಲೇಟಲ್ಲಿ ಡಿಮೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಈಸಿಯಾಗಿ ಕೇಕ್ ಅನ್ನೋದು ಬಂದುಬಿಡುತ್ತೆ, ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ. ನೋಡಿ, ಎಷ್ಟು ಸ್ಪಂಜಿಯಾಗಿದೆ ಕೇಕ್ ಅನ್ನೋದು. ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಿಯಾಗಿ ಮಾಯ್ಸ್ಟಾಗಿ ಡೇಟ್ಸ್ ಕೇಕ್ ಅನ್ನೋದು ರೆಡಿ ಆಗಿಬಿಟ್ಟಿದೆ. ತುಂಬ ಅಂದರೆ ತುಂಬ ಸ್ಪಾಂಜಿಯಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಥರದ ಎಷ್ಟೊಂದು ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಈಸಿಯಾಗಿ ಕೂಡ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.